ಸೈಟ್ ಅನ್ನು ವಾಪಸ್ ನೀಡಿದೆ ಕರ್ಗೆ ಕುಟುಂಬ. ಸಿಎ ಸೈಟ್ ಅನ್ನು ಪಡೆಯೋದಕ್ಕೆ ಅರ್ಹ ಇದ್ದೇವೆ, ಆದರೂ ಕೂಡ ಆರೋಪ ಬಂದಾಗ ವಾಪಸ್ ನೀಡಿದ್ದೇವೆ. ಸಿಎ ಸೈಟ್ ಫೈಟ್ ಏನು ನಡೀತಾ ಇದೆ ಕರ್ಗೆ ಕುಟುಂಬದ ವಿರುದ್ಧವಾಗಿ, ಈಗ ಈ ಸಿಎ ಫೈಟ್ ಅನ್ನ ವಾಪಸ್ ನೀಡಲಿಕ್ಕೆ ಮುಂದಾಗಿದ್ದಾರೆ, ವಾಪಸ್ ನೀಡಿದ್ದಾರೆ, ಆದರೂ ಕೂಡ ಆರೋಪ ಬಂದಿದೆ. ನಮಗೆ ಸಿಎ ಸೈಟ್ ಅನ್ನ ಪಡೆದುಕೊಳ್ಳೋದಕ್ಕೆ ನಾವು ಅರ್ಹರಿದ್ದೇವೆ, ಆದರೂ ಕೂಡ ಈ ಆರೋಪ ಬಂದಿದೆ, ಈ ಆರೋಪ ಬಂದಿದ್ರಿಂದ ನಾವು ಸಿಎ ಸೈಟ್ ಅನ್ನ ವಾಪಸ್ ನೀಡ್ತೀವಿ ಅಂತ ಹೇಳಿದ್ದಾರೆ. ಕೆಐಎಡಿಎಗೆ ಧನ್ಯವಾದವನ್ನ ಸಲ್ಲಿಸಿ ಸೈಟ್ ಅನ್ನ ವಾಪಸ್ ಕೊಟ್ಟಿರೋದು ರಾಹುಲ್ ಖರ್ಗೆ ಅವರು. ಈಗಾಗಲೇ ಆರೋಪದಿಂದ ಮನನೊಂದು ಸಿಎ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ರಾಜಕೀಯ ಆರೋಪದಿಂದ ಬೇಸರವಾಗಿದೆ, ಸಿಎ ಸೈಟ್ ಬೇಡ ಅಂತ ರಾಹುಲ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಸೆಪ್ಟೆಂಬರ್ 20 ರಂದು ರಾಹುಲ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ, ನಾವು ಈ ಸಿಎ ಸೈಟ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಖರ್ಗೆ ಕುಟುಂಬದ ರಾಹುಲ್ ಖರ್ಗೆ ಸೆಪ್ಟೆಂಬರ್ 20 ರಂದು ಪತ್ರವನ್ನ ಬರೆದಿದ್ದಾರೆ. ವೈಯಕ್ತಿಕ ರಾಜಕೀಯ ಕಾರಣದಿಂದಾಗಿ ನಾವು ವಾಪಸ್ ನೀಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಈಗ ಯಾರು ಡಿಆರ್ಡಿಒ ಅವಾರ್ಡ್ ಪಡೆದಿದ್ದಾರೆ, ಯಾರು ಅಗ್ನಿ ಅವಾರ್ಡ್ ಪಡೆದಿದ್ದಾರೆ, ಅವರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು, ನಮ್ಮ ಯುವ ಪೀಳಿಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಾಟ್ ಫಾರ್ ಪ್ರಾಫಿಟ್, ಈ ಸಿ ಎಸ್ ಐಟ್ನಲ್ಲಿ ಫಾರ್ ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ. ಅದು ಖರ್ಗೆ ಅವ್ರದ್ದಿದೆ, ಖರ್ಗೆ ಕುಟುಂಬದವ್ರದ್ದಿದೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರ ಬ್ರದರ್ ಇದ್ದಾರೆ, ಅಣ್ಣ ಇದ್ದಾರೆ ಅಂದ್ಬಿಟ್ಟು ಇವರಿಷ್ಟೆಲ್ಲ ರಾಜಕೀಯ ಮಾಡಿದ್ರು, ಅದು ಯಾವುದೂ ಕೂಡ ಇವರು ಸಕ್ಸಸ್ ಆಗಿಲ್ಲ. ಆದರೆ ಸ್ವಲ್ಪ ನಮ್ಮ ಅಣ್ಣವರು ಸ್ವಲ್ಪ ಮೃದು ಸ್ವಭಾವದವರು, ನಮ್ಮ ಥರ ಅಲ್ಲ ಅವರು. ಸೊ ಇದನ್ನೆಲ್ಲ ಗಣನೆಗೆ ತಗೊಂಡು ಹಾಗಾದ್ರೆ ಈಗ ಖರ್ಗೆ ಕುಟುಂಬದ ವಿರುದ್ಧ ಕೇಳಿ ಬಂದಿರುವಂತಹ ಈ ಸಿಎ ಸೈಟ್ ಹಂಚಿಕೆಯ ವಿವಾದ ಏನು, ಏನೆಲ್ಲ ಆರೋಪ ಬಂದಿದೆ ಅಂತ ನಾವು ಗಮನಿಸುವುದಾದ್ರೆ, ಖರ್ಗೆ ಟ್ರಸ್ಟ್ ಈಗಾಗಲೇ ಅದನ್ನು ವಾಪಸ್ ಮಾಡಿದೆ. ಸಿಎ ನಿವೇಶನಕ್ಕೆ ಕೆಐಎಡಿಬಿಗೆ ಒಟ್ಟು 193 ಸಂಸ್ಥೆಗಳು ಅರ್ಜಿಯನ್ನು ಕೊಟ್ಟಿದ್ದು 43 ಸಂಸ್ಥೆಗಳು ಆಯ್ಕೆಯಾಗಿದ್ದು ಸಿದ್ಧಾರ್ಥ ಟ್ರಸ್ಟ್ಗೂ ನಿವೇಶನವನ್ನು ಹಂಚಿಕೆ ಮಾಡಲಾಗಿತ್ತು. ಇದರಲ್ಲಿ ಖರ್ಗೆ ಮಗ ರಾಹುಲ್ ಖರ್ಗೆ ಕೂಡ ಈ ಒಂದು ಸಿದ್ಧಾರ್ಥ ಟ್ರಸ್ಟ್ ಅನ್ನು ನಡೆಸುತ್ತಿದ್ದಾರೆ. ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ಸಿಎ ನಿವೇಶನ ಇದೆಯಲ್ಲ ಅದನ್ನು ಪಡ್ಕೊಂಡಿದ್ದು. ಈಗ ಹಂಚಿಕೆ ಪ್ರಕ್ರಿಯೆ ಬಗ್ಗೆನೇ ಅಪಸ್ವರಗಳು ಕೂಡ ಇಲ್ಲಿ ಕೇಳಿ ಬಂದಿದೆ. ಸೈಟ್ ಅನ್ನ ಈಗ ವಾಪಸ್ ಕೊಟ್ಟಿದೆ ಸಿದ್ಧಾರ್ಥ ಟ್ರಸ್ಟ್, ಅಂದ್ರೆ ರಾಹುಲ್ ಖರ್ಗೆ ಅವರು ವಾಪಸ್ ಕೊಟ್ಟಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ರಾಜಕೀಯ ಆರೋಪ ಮಾಡಿದಾರಲ್ಲ, ಹಾಗಾಗಿ ಅವರಿಗೆ ಬೇಸರ ಆಗಿದೆ, ಅದಕ್ಕಾಗಿ ಅವರು ಪತ್ರವನ್ನ ಬರೆದು ನಮಗೆ ಯಾವುದೇ ರೀತಿಯ ಸಿಎ ಸೈಟ್ ಬೇಡ ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 20 ರಂದೇ ರಾಹುಲ್ ಖರ್ಗೆ ಅವರು ಪತ್ರ ಬರೆದು ಅದನ್ನು ವಾಪಸ್ ನೀಡಿದ್ದಾರೆ ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಕುಟುಂಬ ಸಿಎ ನಿವೇಶನವನ್ನ ವಾಪಸ್ ನೀಡಿದ್ದಕ್ಕೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯ ಅವರು ಮುಡಾ ಸೈಟ್ ಪಡೆದಿದ್ದು ಲೀಗಲ್ ಅಂತಿದ್ರು, ಆದರೆ ಅದನ್ನ ನಂತರ ವಾಪಸ್ ಕೊಟ್ರು. ಈಗ ಖರ್ಗೆ ಕುಟುಂಬನೂ ಸೈಟ್ ಅನ್ನ ವಾಪಸ್ ಮಾಡಿದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಸೆ ಮಣ್ಣಾಗಿಲ್ಲ ಅನ್ನೋದು ಬೇಡ, ತಕ್ಷಣ ರಾಜ್ಯದ ಜನರನ್ನ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಅವರು ಹೇಳಿದ್ದಾರೆ, ನನಗೆ ಇದು ಗೊತ್ತಿರಲಿಲ್ಲ, ನಮ್ಮ ಮನೆಯಲ್ಲಿ ಅವರು ಇಬ್ಬರು ಮೂವರು ಪೊಲಿಟಿಷಿಯನ್ಸ್ ಇದ್ದಾರೆ ಆ ಟ್ರಸ್ಟ್ನಲ್ಲೇ ಇರೋರು, ಅದರಿಂದ ಇದು ಕಾನೂನು ಬಾಹಿರ ಆಗುತ್ತೆ ಅನ್ನೋದು ನನಗೆ ಅರಿವಾಯಿತು, ಅದರಿಂದ ನಾನು ವಾಪಸ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದರಿಂದ ನಾನು ಅವ್ರಿಗೆ ಹೇಳ್ತೇನೆ, ಇದು ಮಾಡಿದ್ದು ಸರಿ ಹೋಯ್ತು, ಸಿದ್ದರಾಮಯ್ಯನವ್ರದ್ದು ಲೀಗಲ್ ಆಗಿ ಇದೆ ಅಂದ್ರಲ್ಲ, ಯಾಕೆ ಅವ್ರು ವಾಪಸ್ ಕೊಟ್ರು? ಅದೇ ತರ ಲೀಗಲ್ ಇದೂ ಈಗ ಕೊಟ್ಟಿದ್ದಾರೆ, ಅದ್ರ ಪ್ರಶ್ನೆ ಬೇಡ. ಈಗ ಕೆಳಗೆ ಬಿದ್ದಿದ್ದೆ, ಆದ್ರೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋದು ಬೇಡ, ಮನಸ್ಸಿಗೆ ಬಂತು ಇದು ನಮ್ಮ ಮನೆಯವರೇನೆ ಎಲ್ಲ ಡೈರೆಕ್ಟರ್ಗಳಿದ್ದಾಗ ನಾವು ಟ್ರಸ್ಟಿಗಳಿದ್ದಾಗ ತಗೋಬಾರ್ದು ಅಂತ ಅನಿಸಿತು, ವಾಪಸ್ ಕೊಟ್ರು. ಅದೇ ತರ ಮುಖ್ಯಮಂತ್ರಿಗಳಿಗೆ ವಾಪಸ್ ಕೊಡೋ ಅವಶ್ಯಕತೆ ಇರಲಿಲ್ಲ ಈಗ ಅವರು, ಯಾಕೆಂದ್ರೆ ದೇರ್ ಇಸ್ ಎ ಇನ್ವೆಸ್ಟಿಗೇಷನ್ ಆನ್ ದಟ್ ಸೈಟ್ಸ್.